ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತೇನಾದರೂ ಸಿದ್ದರಾಮಯ್ಯ ಅವರು ಪ್ರತಿಪಾದಿಸಿದ್ರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಅವರ ಹೇಳಿಕೆಯನ್ನು ಕೇಳಿದಾಗ. ದೆಹಲಿಯಲ್ಲಿ ಮಾತಾಡಿದರು ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಸೆಗೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಸ್ಪಷ್ಟವಾಗಿ ತಣ್ಣೀರು ಎರಚಿದಂತೇನಾ ಅನ್ನೋ ಪ್ರಶ್ನೆನೂ ಕಾಡುತ್ತೆ. ಪ್ರಜಾಪ್ರಭುತ್ವ ರೀತಿಯಲ್ಲಿ ನನ್ನನ್ನು ಸಿಎಂ ಅಂತ ಆಯ್ಕೆ ಮಾಡಿದ್ದಾರೆ, ನಾನು ಕರ್ತವ್ಯ ನಿಭಾಯಿಸ್ತಿದ್ದೇನೆ. ಇದು ಕೊಯಲಿಷನ್ ಗವರ್ಮೆಂಟ್ ಅಲ್ಲ, ಸಮ್ಮಿಶ್ರ ಸರ್ಕಾರ ಅಲ್ಲ. 136 ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ, ಅವರೇ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಮಾತು. ಸಿಎಂ ಬದಲಾವಣೆ ಅನ್ನೋ ಪ್ರಶ್ನೆನೇ ಉದ್ಭವಿಸಲ್ಲ ಎಂದಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆಗ ಅವರು ಸಿಡಿಮಿಡಿಗೊಳ್ತಿದ್ರು, ಏ ನೀವೇ ಸೃಷ್ಟಿ ಮಾಡಿದ್ದು ಅಂತ ಮಾಧ್ಯಮದ ವಿರುದ್ಧ ಹರಿಹಾಯ್ತಿದ್ರು. ಆದರೆ ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಸಿಎಂ ಚೇಂಜ್ ಕ್ವೆಶನ್ ಡಸಂಟ್ ಅರೈಸ್ ಅಟ್ ಆಲ್ ಅಂದಿದ್ದಾರೆ. ಡೆಮಾಕ್ರೆಟಿಕ್ ಆಗಿ ನನ್ನನ್ನು ಎಲೆಕ್ಟ್ ಮಾಡಿದ್ದಾರೆ, ವಿ ಆರ್ ಇನ್ ಡೆಮಾಕ್ರಸಿ. ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಆಲ್ ದೋಸ್ ಕ್ವೆಶನ್ ಡಸ್ ನಾಟ್ ಅರೈಸ್ ಅಟ್ ಆಲ್. ಇಟ್ ಇಸ್ ನಾಟ್ ಎ ಕೊಲಿಷನ್ ಗವರ್ಮೆಂಟ್. ವೀರಪ್ಪ ಮೊಯ್ಲಿ ಅವರು ಸಿಎಂ ಆಗಿದ್ದಾಗಲೂ ಸಮೇತ ಇದೇ ರೀತಿ ಮುಖ್ಯಮಂತ್ರಿ ಹುದ್ದೆಗಾಗಿ ಮೇಜು ಕುರ್ಚಿಗಳನ್ನ ಬಿಸಾಡಿದಂತ ಪ್ರಸಂಗ ನಡೆದಿತ್ತು, ಈಗಲೂ ಅದೇ ರೀತಿ ನಡೆಯುತ್ತೆ ಅನ್ನೋದರ ಬಗ್ಗೆ ಹೇಳ್ತಿದ್ದಾರೆ ಸರ್. ಅದು ಲಿವ್ಡಿನ ನೀ ಅವ್ರು ಹೇಳ್ಕೊಳ್ಳಪ್ಪ, ನೀನ್ ಯಾಕೆ ಉಪಯೋಗಿಸ್ತಾ ಅವ್ರು ಆ ಪದ ಯಾಕೆ ನೀ ಬಳಸ್ತೀಯ? ಲೇವ್ಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರ ಅಲ್ಲಿ ಹಂಗ ಹೇಳದ್ರೇನ್ರಿ? ಲೇವ್ಡಿ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರ ನೀ ಪದ ಬಳಸಿರೋದು? ನನ್ಗೆ ಅರ್ಥ ಆಗಲ್ವ ಅಷ್ಟು. ನೋಡಿ, ಡೆಮಾಕ್ರೆಟಿಕ್ ಆಗಿ ನನ್ನನ್ನು ಎಲೆಕ್ಟ್ ಮಾಡಿದ್ದಾರೆ, ವಿ ಆರ್ ಇನ್ ಡೆಮಾಕ್ರಸಿ. ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಆಲ್ ದೋಸ್ ಕ್ವಶನ್ ಡಸ್ ನಾಟ್ ಅರೈಸ್ ಅಟ್ ಆಲ್. ಗೊತ್ತಾಯ್ತಾ? ಇಟ್ ಇಸ್ ನಾಟ್ ಎ ಕೊಲಿಷನ್ ಗವರ್ಮೆಂಟ್. ವಿ ಕಾಂಗ್ರೆಸ್ ಪಾರ್ಟಿ ಗಾಟ್ 136 ಸೀಟ್ಸ್. ಎಂಎಲ್ಎ ಸೆಲೆಕ್ಟೆಡ್ ಮೀ. ವಿಸ್ತಾರ ನ್ಯೂಸ್, ನಿಖರ ಜನಪರ.